ಆತ್ಮೀಯ ವಿದ್ಯಾರ್ಥಿಗಳೇ ನಾನು ನಾಗರಾಜ್ ದೇಶಪಾಂಡೆ ಉಪ ಪ್ರಾಚಾರ್ಯರು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ನೇರ್ಬೂದಿಹಳ ಇವತ್ತಿನ ದಿನ ಎಂಟನೇ ತರಗತಿಯ ಗಣಿತ ವಿಷಯದಲ್ಲಿನ ಮೊದಲನೇ ಕಲಿಕಾಫಲವನ್ನು ನಾವು ನೋಡೋಣ ಮೊದಲನೇ ಕಲಿಕಾಫಲ ವಿಸ್ತೃತ ರೂಪ ಮತ್ತು ಸಾಮಾನ್ಯ ರೂಪದಲ್ಲಿ ಸಂಖ್ಯೆಗಳನ್ನು ಬರೆಯುವ ಸಾಮರ್ಥ್ಯ ತಮ್ಮಲ್ಲಿ ಬೆಳೆಸಿಕೊಳ್ಳುವುದು ಅದೇ ರೀತಿ ದೊಡ್ಡ ಸಂಖ್ಯೆಗಳ ಮೇಲೆ ಮೂಲಕ್ರಿಯೆಗಳನ್ನ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಬೆಳೆಸಿಕೊಳ್ತಕ್ಕಂಥ ಒಂದು ಕಲಿಕಾಫಲ ಇದಾಗಿದೆ ಈಗಾಗಲೇ ತಮ್ಮಲ್ಲಿರ್ತಕ್ಕಂಥ ಕಲಿಕಾ ಚೇತರಿಕೆ ಕಲಿಕಾ ಹಾಳೆಗಳ ಮೊದಲೇ ಕಲಿಕಾ ಹಾಳೆಗಳನ್ನ ತೆಗೆದುಕೊಂಡು ನೋಡೋಣ ನಿಮ್ಮ ಪುಸ್ತಕದಲ್ಲಿನ ಪುಟ ಸಂಖ್ಯೆ ಒಂದು ಕಲಿಕಾ ಹಾಳೆ ಒಂದು ಇಲ್ಲಿ ಕೊಟ್ಟಂತ ಒಂದು ಉದಾಹರಣೆ ಕೋಷ್ಟಕ ಸಂಖ್ಯೆಗಳ ವಿಸ್ತರಣೆ ಮತ್ತು ಸಾಮಾನ್ಯ ರೂಪ ಬರೆಯುವುದು ಮುಂದಿನ ಕೋಷ್ಟಕವನ್ನು ಮಾದರಿಯಂತೆ ಭರ್ತಿ ಮಾಡಿ ಅಂತಕ್ಕಂಥದ್ದು ಕಲಿಕಾ ಹಾಳೆ ಒಂದರಲ್ಲಿ ಕಂಡು ಬರ್ತಾ ಇದೆ ಈ ಒಂದು ಉದಾಹರಣೆಯನ್ನು ನೋಡಿ ಇಲ್ಲಿ ಹತ್ತರ ಸ್ಥಾನ ಮತ್ತು ಬಿಡಿ ಸ್ಥಾನಕ್ಕೆ ಸಂಬಂಧಪಟ್ಟಂಥ ಒಂದು ಸಾಮಾನ್ಯ ಲೆಕ್ಕ ಇದು ಇಲ್ಲಿ ಹತ್ತರ ಗುಂಪುಗಳು ಒಂಬತ್ತು ಕಂಡು ಇವೆ ಜೊತೆಗೆ ಬಿಡಿ ಸ್ಥಾನದಲ್ಲಿ ಎಂಟು ಹೂವುಗಳು ಕಂಡು ಬರ್ತಾ ಇವೆ ಅಂದರೆ ಹತ್ತು ಇಂಟು ಒಂಬತ್ತು ಪ್ಲಸ್ ಒಂದು ಇಂಟು ಎಂಟು ಹತ್ತ ಒಂಬತ್ತಲೇ ತೊಂಬತ್ತು ಪ್ಲಸ್ ಒಂದು ಎಂಟಲೇ ಎಂಟು ಒಟ್ಟಾರೆ ತೊಂಬತ್ತೆಂಟು ಅಂದರೆ ಸಂಖ್ಯೆಗಳನ್ನು ವಿಸ್ತರಣ ವಿಸ್ತೃತ ರೂಪದಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನು ಸಾಮಾನ್ಯ ರೂಪಕ್ಕೆ ಬರೆಯತಕ್ಕಂಥ ಒಂದು ಮೆಥಡ್ ಇದಾಗಿದೆ ಇದನ್ನು ಆಧರಿಸಿಕೊಂಡು ಮುಂದಿರತಕ್ಕಂಥ ಟೇಬಲ್ನಲ್ಲಿ ಕೆಲವೊಂದಿಷ್ಟು ಕಟ್ಟಿಗೆ ತುಂಡುಗಳಿವೆ ಕಟ್ಟಿಗೆ ತುಂಡುಗಳ ಬಂಡಲ್ಗಳಿವೆ ಆ ಒಂದೊಂದು ಬಂಡಲ್ನಲ್ಲಿ ಹತ್ತತ್ತು ಕಟ್ಟಿಗೆಗಳು ಇದ್ದದ್ದು ಕಂಡು ಬರ್ತಾ ಇದೆ ಅಂತಹ ಬಂಡಲ್ಗಳ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಐದು ಆರು ಹತ್ತು ಇಂಟು ಆರು ಪ್ಲಸ್ ಬಿಡಿ ಕಟ್ಟಿಗೆಗಳ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಐದು ಆರು ಹತ್ತು ಇಂಟು ಆರು ಪ್ಲಸ್ ಒಂದು ಇಂಟು ಆರು ಅರವತ್ತು ಪ್ಲಸ್ ಆರು ಅರವತ್ತಾರು ಈ ರೀತಿ ಪ್ರೀವಿಯಸ್ ತರಗತಿಗಳಲ್ಲಿ ತಾವು ಕಲ್ತಿರ್ತಕ್ಕಂಥ ಕೆಲವೊಂದಿಷ್ಟು ಅತೀ ಸರಳ ಲೆಕ್ಕಗಳು ಈ ಒಂದು ಕಲಿಕಾ ಫಲದ ಕಲಿಕಾ ಹಾಳೆಯಲ್ಲಿ ಕಂಡು ಬರ್ತಾ ಇವೆ ಮುಂದಿನ ಸಮಸ್ಯೆಗಳನ್ನ ನೀವು ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀರಾ